ನಾಲ್ಕನೇ ತರಗತಿಯ ಪದ್ಯವಾದಂತಹ ಕನ್ನಡಮ್ಮನ ಹರಕೆ ಎಂಬ ಪದ್ಯದ ಬಗ್ಗೆ ತಿಳಿಯುತ್ತಾ ಹೋಗೋಣ. ಕನ್ನಡಮ್ಮನ ಹರಕೆ ಎಂಬ ಪದ್ಯವನ್ನ ಬರೆದವರು ಕುವೆಂಪು. ರಾಷ್ಟ್ರಕವಿ ರಸಋಷಿ ಎಂದೇ ಪ್ರಸಿದ್ಧಿಯಾದಂತಹ ಕುವೆಂಪುರವರು ಕನ್ನಡಮ್ಮನ ಹರಕೆ ಎಂಬ ಪದ್ಯವನ್ನ ಬರೆದಿದ್ದಾರೆ. ಇನ್ನು ಕುವೆಂಪುರವರ ಪರಿಚಯವನ್ನ ನೋಡೋದಾದ್ರೆ ಇವರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 1904ರಲ್ಲಿ ಇವರು ಜನಿಸ್ತಾರೆ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅಂದ್ರೆ ಇವರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಅಂತಹ ಕೃತಿಗಳಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರೋದನ್ನ ನಾವು ಕಾಣ್ಬೋದು. ಕುವೆಂಪುರವರು ಬರೆದಿರುವಂತಹ ಕನ್ನಡಮ್ಮನ ಹರಕೆ ಪದ್ಯದ ಒಟ್ಟಾರೆ ಆಶಯವನ್ನು ನಾವು ನೋಡ್ತಾ ಹೋದ್ರೆ ಮಾತ್ರ ನಮ್ಮ ನಾಡು ಯಾವುದು, ನಮ್ಮ ನಾಡು ಕನ್ನಡ, ನಮ್ಮ ನುಡಿ ಅಂದ್ರೆ ನಾವು ಆಡುವಂತಹ ಭಾಷೆ ಕನ್ನಡ, ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡ. ಅಂದ್ರೆ ಆ ನಮ್ಮ ಮಾತೃಭಾಷೆಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯು ಕೂಡ ಕೆಲಸವನ್ನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಕುವೆಂಪುರವರು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಮಕ್ಕಳೆ ನಾವು ಪದ್ಯವನ್ನ ನೋಡೋಣ. ಕನ್ನಡಮ್ಮನ ಹರಕೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊರೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಗಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿನುಡಿಗೆ ದುಡಿದು ಮಡಿಯ ಪರಗಳಿಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗೀರನ್ನ. ಅಂದ್ರೆ ಕುವೆಂಪುರವರು ಕನ್ನಡಮ್ಮನ ಹರಕೆ, ಈ ಕನ್ನಡಮ್ಮನ ಹರಕೆ ಅಂದ್ರೆ ಕನ್ನಡಮ್ಮ ಅಂದ್ರೆ ಕನ್ನಡ ಅಂದ್ರೆ ಹರಕೆ ಅಂದ್ರೆ ಇಲ್ಲಿ ಒಂದು ರೀತಿಯಾಗಿ ನಾವು ಆಶೀರ್ವಾದ ಅಂತ ಆಶೀರ್ವಾದದ ರೀತಿ ತಿಳಿದುಕೊಳ್ಬಹುದು. ಅಂದ್ರೆ ಕನ್ನಡ ತಾಡಿನಲ್ಲಿ ಜನಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಕನ್ನಡಮ್ಮನ ಆಶೀರ್ವಾದ ಅನ್ನೋದು ಇದೆ. ಆ ಆಶೀರ್ವಾದವನ್ನ ಆಶೀರ್ವಾದಕ್ಕೆ ನಾವು ಋಣವಾಗಿ ಕನ್ನಡಮ್ಮನಿಗೆ ರಕ್ಷಣೆ ನೀಡೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಅಂದ್ರೆ ನಾವು ನಮ್ಮ ಮಾತೃಭಾಷೆಯ ಉಳಿವಿಗಾಗಿ ಪ್ರತಿನಿತ್ಯ ಅಂದ್ರೆ ಕರುನಾಡಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕನ್ನಡ ಭಾಷೆಯ ಉಳಿವಿಗಾಗಿ ಪ್ರತಿದಿನ ಹೋರಾಟ ಮಾಡಬೇಕು, ಹೋರಾಟವನ್ನ ಮಾಡ್ಬೇಕು ಅಂತ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿದಿನ ನಾವು ಆಡುವಂತಹ ಭಾಷೆ ಕನ್ನಡ ಭಾಷೆ, ಆ ಕನ್ನಡ ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕೆಲಸವನ್ನ ನಿರ್ವಹಿಸಬೇಕು. ಇತ್ತೀಚೆಗೆ ನಾವು ನೋಡ್ಬೋದು ಬೇರೆ ಭಾಷೆಗಳ ಪ್ರಭಾವದಿಂದಾಗಿ ನಮ್ಮ ಕನ್ನಡ ಭಾಷೆಯ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗಿದೆ. ಆ ನಿಟ್ಟಿನಲ್ಲಿ ನಾವು ಕನ್ನಡ ಭಾಷೆಯನ್ನ ಕಾಪಾಡುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ಜೋಗುಳದ ಹಾಗೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಜೋಗುಳದ ಹರಕೆ ಇದು. ಜೋಗುಳದ ಅಂತ ಅಂದ್ರೆ ಲಾಲಿ ಹಾಡು, ಅಂದ್ರೆ ಮಕ್ಕಳನ್ನ ಮಲಗಿಸುವಾಗ ಹಾಡುವಂತ ಹಾಡನ್ನ ನಾವು ಜೋಗುಳದ ಹಾಡು ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ನೀನು ಅಂತಹ ತೊಟ್ಟಿನಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ನೀನು ಕಿವಿಗೆ ಆ ಕನ್ನಡ ಭಾಷೆಯ ಪದ ಅಂದ್ರೆ ಲಾಲಿ ಪದ ಕೇಳಿದೆ, ಅಂತಹದ್ದನ್ನ ನೀನು ಯಾವತ್ತೂ ಕೂಡ ಮರಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಒಂದು ವೇಳೆ ನೀನೇನಾದ್ರೂ ಅಂತಹ ಕನ್ನಡ ಭಾಷೆಯನ್ನ ಮರೆತ್ರೆ ನೀನು ಎತ್ತ ತಾಯಿಯನ್ನೇ ಮರೆತ ರೀತಿ ಅಂತ ಹೇಳ್ಬಿಟ್ಟು ಕುವೆಂಪುರವರು ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೇಳ್ತಾ ಹೋಗ್ತಾರೆ. ಮೊರೆಯ ಹಾಲೆಂತೆ ಸವಿಜೇನು ಬಾಯಿಗೆ, ತಾಯಿ ಗೊಪ್ಪುಗೆಯಂತೆ ಬಲು ಸೊಗಸು ಮೇಲೆ. ಅಂದ್ರೆ ಚಿಕ್ಕ ಮಕ್ಕಳಿಗೆ
ಕವಿ ಅಂದ್ರೆ ಸಿಹಿಯಾದ ಅಂತ. ಜೇನು ಯಾವ ರೀತಿಯಾಗಿ ಸಿಹಿಯಾಗಿರುತ್ತೋ ಆ ಮಕ್ಕಳಿಗೂ ಕೂಡ ತನ್ನ ತಾಯಿಯ ಹಾಲು ಅಷ್ಟು ಸಿಹಿಯಾಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಾವು ಕನ್ನಡ ಭಾಷೆಯನ್ನ ಮಾತನಾಡೋದ್ರಿಂದ ನಮ್ಮ ಬಾಯಿ ಸವಿಯನ್ನ ಸವಿ ಜೇನು ಅಂದ್ರೆ ಜೇನನ್ನ ತಿಂದಂತೆ ಸವಿಯಾಗಿರುತ್ತೆ ಅನ್ನೋದನ್ನ ಕುವೆಂಪುರವರು ಹೇಳ್ತಾ ಇದ್ದಾರೆ. ತಾಯಿಗೊಪ್ಪುಗೆಯಂತೆ ಬಲು ಸೊಗಸು ಮೇಗೆ ಅಂದ್ರೆ ತಾಯಿಯ ನಾವು ಪ್ರತಿಯೊಬ್ರು ಕೂಡ ಮಕ್ಕಳು ಮತ್ತೆ ದೊಡ್ಡವರೇ ಆಗಿರ್ಲಿ ಅವರ ತಾಯಿಯ ಅಪ್ಪುಗೆ ಅಂದ್ರೆ ಅವರ ತಾಯಿಯನ್ನ ತಪ್ಪಿಕೊಂಡಾಗ ಯಾವ ರೀತಿಯಾಗಿ ಖುಷಿ ಆಗುತ್ತೋ ಅದೇ ರೀತಿ ನಾವು ಕನ್ನಡ ಭಾಷೆಯನ್ನ ಮಾತನಾಡೋದ್ರಿಂದಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಆ ರೀತಿಯಾಗಿ ಖುಷಿ ಆಗುತ್ತೆ ಅನ್ನೋದನ್ನ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ಗುರುವಿನೊಣ್ಣುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿನುಡಿಗೆ ದುಡಿದು ಮಡಿ ಹೆಪರಗಳಿಗೆ ಗುರುವಿನ ಅಂದ್ರೆ ಒಂದ್ ಅಕ್ಷರವನ್ನ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾ ಕರಿತಾ ಹೋಗ್ತೀವಿ. ಅಂದ್ರೆ ಪ್ರತಿಯೊಬ್ಬ ಗುರು ಕೂಡ ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕನು ಕೂಡ ತನ್ನ ಮಕ್ಕಳಿಗೆ ಏನಂತ ಹೇಳ್ಕೊಡ್ತಾನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ನುಡಿ ಅಂತ ಹೇಳ್ಕೊಡ್ತಾನೆ. ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಕೂಡ ತನ್ನ ಮಕ್ಕಳು ಅನ್ಕೊಂಡು ಪ್ರತಿಯೊಂದು ಮಗು ಕೂಡ ಮುಂದೆ ಯಶಸ್ಸನ್ನ ಗಳಿಸ್ಬೇಕು ಅಂತ ಒಳ್ಳೆಯ ಮಾತುಗಳನ್ನ ಹೇಳ್ತಾನೆ. ಒಳ್ಳುಡಿ ಅಂದ್ರೆ ಒಳ್ಳೆಯ ಮಾತು, ಗುರುವಿನ ಒಳ್ಳುಡಿ ಅಂದ್ರೆ ಒಳ್ಳೆಯ ಮಾತುಗಳು ಶ್ರೇಯಸ್ಸು ಬಾಳಿಗೆ. ಪ್ರತಿಯೊಬ್ಬ ಇವಾಗ ಯಾವುದೇ ವಿದ್ಯಾರ್ಥಿಗೂ ಕೂಡ ಗುರು ಹೇಳುವಂತ ಮಾತು ಅವನ ಶ್ರೇಯಸ್ಸು ಅಂದ್ರೆ ಮುಂದಿನ ಜೀವನಕ್ಕೆ ಅವನಿಗೆ ಶ್ರೇಯಸ್ಸನ್ನ ತಂದುಕೊಡುತ್ತೆ. ತಾಯಿನುಡಿಗೆ ದುಡಿದು ಮಡಿಯ ಪರಗಳಿಗೆ ಮನುಷ್ಯ ಲೋಕದಲ್ಲಿ ಇಹಪರ ಅಂದ್ರೆ ಮನುಷ್ಯ ಲೋಕ ಅಂತ, ಇಹಪರ ಅಂದ್ರೆ ಮನುಷ್ಯ ಲೋಕ. ಈ ಮನುಷ್ಯ ಲೋಕದಲ್ಲಿ ಜನಿಸಿದಂತಹ ನೀನು ತಾಯಿನುಡಿಗೆ ಅಂದ್ರೆ ನಿನ್ನ ತಾಯಿನುಡಿಗೆ ಮಾತೃಭಾಷೆ ಅಂದ್ರೆ ಕನ್ನಡ ಆಗಿ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ. ಆ ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ನೀನು ಏನಪ್ಪ ಮಾಡಬೇಕು ಅಂತ ಅಂದ್ರೆ ದುಡಿದು ಮಡಿ, ನೀನು ಇಲ್ಲೇ ಆ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ದುಡಿದು ಮಡಿ ಅಂದ್ರೆ ಸಾವು ಅಂತ. ಬೇಕಾದ್ರೆ ಕನ್ನಡ ಭಾಷೆಯ ಕನ್ನಡಮ್ಮನ ಕೆಲಸವನ್ನ ಮಾಡುತ್ತಾ ಮಡಿದ್ರು ಕೂಡ ನಿಮ್ಗೆ ಸ್ವರ್ಗ ಸಿಗುತ್ತೆ ಅನ್ನೋದನ್ನ ಕುವೆಂಪುರವರು ಹೇಳ್ತಾರೆ. ಅಂದ್ರೆ ಒಟ್ಟಾರೆ ಕನ್ನಡಮ್ಮನಿಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗೌರವವನ್ನ ಕೊಡ್ಬೇಕು ಅನ್ನೋದನ್ನ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ತಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ತಮ್ಮಯ್ಯ ಅಂದ್ರೆ ಒಂಥರ ವಿನಯದಿಂದ ಕೇಳ್ಕೊಳ್ತಾ ಇದ್ದಾರೆ ಕುವೆಂಪುರವರು. ಅಂದ್ರೆ ಪ್ರತಿಯೊಬ್ಬ ಕನ್ನಡದ ಪ್ರಜೆಗಳಿಗೆ ಕುವೆಂಪುರವರು ಏನಪ್ಪ ಮಾಡ್ತಾರೆ ಅಂದ್ರೆ ವಿನಯದಿಂದ ಅಂದ್ರೆ ದಮ್ಮಯ್ಯ ಅಂದ್ರೆ ಒಂಥರ ವಿನಯದಿಂದ ಕೇಳ್ಕೊಳ್ತಾ ಇದ್ದಾರೆ. ಏನಂತ ಕೇಳ್ಕೊಳ್ತಾರೆ, ದಮ್ಮಯ್ಯನ್ನ ನಾನು ವಿನಯದಿಂದ ಬೇಡ್ಕೊಳ್ತಾ ಇದ್ದೀನಿ. ಏನಂತ ಬೇಡ್ಕೊಳ್ತಿದ್ದೀನಪ್ಪ ಅಂದ್ರೆ ಕನ್ನಡಮ್ಮನ ಹರಕೆ ಯಾವತ್ತೂ ಕೂಡ ನೀನು ಮರಿಬೇಡ ಅಂತ. ನಾನು ಇಲ್ಲಿ ಹೇಳ್ದೆ ಕನ್ನಡಮ್ಮನ ಅಂದ್ರೆ ಇಲ್ಲಿ ಕನ್ನಡಮ್ಮ ಅಂದ್ರೆ ಕನ್ನಡ ಅಂದ್ರೆ ಹರಕೆ ಅಂದ್ರೆ ಇಲ್ಲಿ ಒಂದು ರೀತಿಯ ಆಶೀರ್ವಾದ ಅಂತ. ಯಾವತ್ತೂ ಕೂಡ ನೀನು ಕನ್ನಡ ನಾಡಿನಲ್ಲಿ ಜನಿಸಿದಂತ ನೀನು ಯಾವತ್ತೂ ಕೂಡ ಆ ಕನ್ನಡಾಂಬೆಯ ಆಶೀರ್ವಾದವನ್ನ ನೀನು ಮರಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಒಂದು ವೇಳೆ ನೀನೇನಾದ್ರೂ ಈ ಕನ್ನಡಮ್ಮನ ಮರೆತ್ರೆ ನಿನ್ನ ಹೆತ್ತ ತಾಯಿಯನ್ನೇ ಮರೆತಂತೆ. ಅಂದ್ರೆ ನಾವು ಹುಟ್ಟಿದಂತಹ ನಮ್ಮ ನಾಡು ನಮಗೆ ಹೆತ್ತ ತಾಯಿಯನ್ನ ಸಮಾನ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಮಾತೃಭಾಷೆಗೆ ಹೆಚ್ಚಿನ ಕೊಡುಗೆಯನ್ನ ನೀಡ್ತಾ ಹೋಗ್ಬೇಕು, ಅದೇ ರೀತಿ ಗೌರವವನ್ನ ಕೊಡ್ತಾ ಹೋಗ್ಬೇಕು. ಅಂದ್ರೆ ಇಲ್ಲಿ ಕುವೆಂಪುರವರು ಒಂದು ವೇಳೆ ನೀನು ಆ ಕನ್ನಡಮ್ಮ ಅಂದ್ರೆ ನಮ್ಮ ಮಾತೃಭಾಷೆಯನ್ನ ಮರೆತ್ರೆ ನೀನು ತನ್ನ ಎಂತ ತಾಯಿಯನ್ನೇ ಮರೆದಂತಾಗುತ್ತೆ ಅಂತ ಹೇಳ್ಬಿಟ್ಟು ಕುವೆಂಪುರವರು ಹೇಳ್ತಾರೆ. ನೀನು ಕನ್ನಡಕ್ಕೆ ಅಂದ್ರೆ ಕನ್ನಡಮ್ಮನ ಉಳಿಸಿಕೊಳ್ಳೋದಕ್ಕೋಸ್ಕರ ಅವರು ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕಪ್ಪ ಅಂತ ಅಂದ್ರೆ ಕಲಿಯಾಗಿ. ಕಲಿ ಅಂದ್ರೆ ವೀರ ಅಂತ. ಅಂದ್ರೆ ಇವಾಗ ನಮ್ಮ ಸೈನಿಕರು ನಮ್ಮ ದೇಶವನ್ನ ಉಳಿಸೋಕ್ಕೋಸ್ಕರ ತಮ್ಮ ಜೀವದ ಅಂಗನ್ನೇ ತೊರೆದು ಹೋರಾಟ ಮಾಡ್ತಿರ್ತಾರೆ. ಅವರು ಅಲ್ಲಿ ಹೋರಾಟ ಮಾಡೋದ್ರಿಂದ ಇಲ್ಲಿ ನಾವು ಚೆನ್ನಾಗಿದ್ದೀವಿ. ಅದೇ ರೀತಿ ನೀನು ನಿಮ್ಮ ಮಾತೃಭಾಷೆಯ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕಪ್ಪ ಅಂದ್ರೆ ಆ ವೀರನ ರೀತಿಯಾಗಿ ನಿನ್ನ ಮಾತೃಭಾಷೆಯನ್ನ ಕಾಪಾಡೋದಕ್ಕೋಸ್ಕರ ನೀನು ಹೋರಾಟವನ್ನ ಮಾಡ್ಬೇಕು. ಅಂದ್ರೆ ಕಲಿಯಾಗಿ ಅಂದ್ರೆ ವೀರನಾಗಿ ನೀನು ಮಾತೃಭಾಷೆಗೆ ಉಳಿವಿಗಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಕುವೆಂಪುರವರು ಹೇಳ್ತಾ ಹೋಗೋದನ್ನ ನಾವು ಕಾಣ್ಬೋದು. ಅಂದ್ರೆ ಈ ಒಟ್ಟಾರೆ ಪದ್ಯದ ಸಾರಾಂಶವನ್ನ ನಾವು ನೋಡ್ತಾ ಹೋದ್ರೆ
ನಾನು ಹುಟ್ಟಿದಂತಹ ನಾಡಿಗೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕೊಡುಗೆಯನ್ನ ಕೊಡಬೇಕು, ಅದರ ಜೊತೆಗೆ ಕನ್ನಡಾಂಬೆಗೆ ಗೌರವವನ್ನ ಸಲ್ಲಿಸಬೇಕು ಅನ್ನೋದು ಕುವೆಂಪುರವರು ತಮ್ಮ ಪದ್ಯದ ಮೂಲಕ ಹೇಳ್ತಾ ಹೋಗೋದನ್ನ ನಾವು ಕಾಣ್ಬೋದು. ಮಕ್ಕಳೇ, ಹಾಗಾದ್ರೆ ಇಲ್ಲಿ ಈ ಪದ್ಯದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥವನ್ನ ಹೇಳ್ತೀನಿ. ಕಾಪಾಡು, ರಕ್ಷಿಸು, ಅಂದ್ರೆ ಕನ್ನಡ ಭಾಷೆಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ನೀನು ಕೆಲಸವನ್ನ ಮಾಡುವಂತ ಕುವೆಂಪುರವರು ಹೇಳ್ತಾ ಹೋಗ್ತಾರೆ. ಮಡಿ ಅಂದ್ರೆ ಸಾವು, ದುಡಿ ಕೆಲಸ ಮಾಡು ಅಂದ್ರೆ ಕನ್ನಡ ಭಾಷೆಯ ಉಳಿವಿಗಾಗಿ ನೀನು ಕೆಲಸವನ್ನ ಮಾಡು ಅನ್ನೋದನ್ನ ನಾವು ಅವರು ಹೇಳ್ತಾ ಇರೋದನ್ನ ಕಾಣ್ಬೋದು. ಕಲಿ ಅಂದ್ರೆ ವೀರ, ಸವಿ ಅಂದ್ರೆ ರುಚಿ, ಬೇಡು ಅಂದ್ರೆ ಕೇಳು. ಅಂದ್ರೆ ಇಲ್ಲಿ ಕುವೆಂಪುರವರು ವಿನಯದಿಂದ ಕೇಳ್ಕೊಳ್ತಾವ್ರೆ, ಬೇಡ್ಕೊಂತಾವ್ರೆ ಪ್ರತಿಯೊಬ್ಬರು ಅಂದ್ರೆ ಕನ್ನಡ ಭಾಷೆಯನ್ನ ಉಳಿಸ್ರಿ ಅಂತ ಕುವೆಂಪುರವರು ಕೇಳ್ಕೊಳ್ತಾ ಇದ್ದಾರೆ. ಈ ಪಾಠದಲ್ಲಿ ಕೆಲವೊಂದು ವಿರುದ್ಧ ಪದಗಳು ಕೂಡ ಬರುತ್ತೆ, ಅವು ಯಾವ್ಯಾವಪ್ಪ ಅಂದ್ರೆ